ಸರ್ ಕೊನೆ ಪ್ರಶ್ನೆ, ಚಲುವರಾಯ ಸ್ವಾಮಿ ಅವರು ಮತ್ತೆ ಇಬ್ರು ಬಂಧನ ಆಗಿದ್ದಾರಲ್ಲ, ಇದರಿಂದ ಜೆಡಿಎಸ್ ಅವ್ರ ಕೈವಾಡ ಇದೆ, ತನಿಖೆ ಮಾಡ್ತಾ ಇದೀವಿ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಿಮಿಷ ಜೆಡಿಎಸ್ ನ ಕೈವಾಡ ಇದೆಯೋ ಇಲ್ಲ ಅಧಿಕಾರಿಗಳ ಕೈವಾಡ ಇದೆಯೋ ಅದೆಲ್ಲ ಒಂದು ಭಾಗ. ಈಗ ಅದ್ ಯಾತಿಕ್ಕೆ ಅವನ್ ಪತ್ರ ಬರದ, ಅವ್ನು ಯಾವ ಪಕ್ಷದಾನಾದ್ರೂ ಇತ್ಕೊಳ್ಳಿ, ಪತ್ರ ಬರಂದಲ್ಲ. ಆ ಪತ್ರದ ಸಾರಾಂಶ ಏನು? 8 ಲಕ್ಷ 6 ಲಕ್ಷ ಫಿಕ್ಸ್ ಆಗಿದೆ ಅಂತ ಅಲ್ವಾ? ಇವತ್ತು ತನಿಖೆ ಯಾವ್ದಕ್ಕೆ ಮಾಡ್ತಾವ್ರೆ ಸರ್ಕಾರದಲ್ಲಿ? ಸರ್ಕಾರದಲ್ಲಿ ಸಿಒಡಿಯವರಿಗೆ ತನಿಖೆಯ ವ್ಯಾಪ್ತಿ ಕೊಟ್ಟಿರೋದೇನು? ಅದು ನಕಲಿ ಪತ್ರವೋ ಅಸಲಿ ಪತ್ರವೋ ಅಷ್ಟಕ್ಕೇನೆ ಕೊಟ್ಟಿರೋದು. ಅದರಲ್ಲಿರೋ ವಾಸ್ತುವಾಂಶ ಇದೆಯಲ್ಲ, ವಾಸ್ತುವಾಂಶ ಏನು? ಅವನು ಯಾತಕ ಅಧಿಕಾರಿ ಬರೆದವನೆ, ಆ ಪತ್ರ ಯಾಕೆ ಬರೆದ ಅವನು? ಯಾರ ಮಂಡ್ಯ ಜಿಲ್ಲೆ ಕೃಷಿ ಇಲಾಖೆ ಅಧಿಕಾರಿಗಳ ಹೆಸರಿನಲ್ಲಿ ಪತ್ರ ಬರೆದವನಿಂತ ಅಲ್ವೇ? ಆ ಅಧಿಕಾರಿ ಯಾಕೆ ಪತ್ರ ಬರೆದ? ಯಾಕಂದ್ರೆ ಅಧಿಕಾರಿಗಳು ನೇರವಾಗಿ ದುಡ್ಡು ಕೊಟ್ಟಿದ್ದು ಹೇಳಕ್ಕಾಯ್ತದ ಅವರು? ಇಲ್ಲಿ ಪ್ರಶ್ನೆ ಈ ಲಂಚಾವತಾರ ನಡೀತಿರೋದು ಸತ್ಯವೋ ಅಸತ್ಯವೋ ಅಂತಕ್ಕಂಥದ್ದನ್ನ ಜನತೆ ಮುಂದೆ ಇಡಬೇಕು. ನಾನು ಕೇಳೋದು, ನಾನು ಚಲುವರಸ್ವಾಮಿ ವಿಷಯ ಅಂತ ಹೇಳಲ್ಲ, ಈ ಸರ್ಕಾರದಲ್ಲಿ ಹಲವಾರು ಇಲಾಖೆನಲ್ಲಿ ಇವತ್ತೇನು ನಡೀತಾ ಇದೆ ವರ್ಗಾವಣೆ ವಿಷಯದಲ್ಲಿ, ಇದು ಸತ್ಯವೋ ಅಸತ್ಯವೋ ಅಂತಕ್ಕಂಥ ಜನತೆ ಮುಂದೆ ಇಡಬೇಕಲ್ವಾ? ಅದು ನೀಡ್ರಪ್ಪ, ಅಕ್ಲಿ ಅಸಲಿ ನಕಲಿ ಬೇರೆ, ಪ್ರಕರಣ ಅಸಲಿನೋ ನಕಲಿನೋ ಹೇಳಬೇಕಲ್ಲ. ಲಂಚ ತಗೋತಿರೋದು ಪ್ರಕರಣ, ಅಸಲಿನೋ ನಕಲಿನೋ ಅನ್ನೋದು ಇಡಬೇಕಲ್ವಾ? ಅದು ನಿಲ್ಸಿ ಜನಗಳ ಮುಂದೆ. ಶಾಸಕರು ಹೋಗ್ತಾರೆ ಅನ್ನೋ ಬೆನ್ನಲ್ಲೇ 7 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಸರ್ಕಾರ, ಏನ್ ಮಾಡೋದು ಅದಕ್ಕೆ? ಈಗ ಹಿಂದೆ ಎಲ್ಲ ರಿಲೀಸ್ ಆಗಿದ್ದ ದುಡ್ಡು ಏನಾಯ್ತು? ಈಗಲೂ ನಾ ಯಾರು ಹೇಳ್ತಿದ್ರು ಹಲವಾರು ಕಡೆ ರಸ್ತೆನೆ ಕೆಲಸ ಮಾಡದೆ ಬಿಲ್ ಮಾಡ್ಕೊಂಡಿದ್ರು ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರು ತನಿಖೆ ನಡೆಸ್ತಾ ಇಲ್ವಾ? ತನಿಖೆ ನಡೆಸ್ತಾವ್ರಲ್ಲ 4 ಕಮಿಟಿ ಮಾಡಿ, ಈಗ ಅಲ್ಲೆಲ್ಲೋ ಕೆಲವು ಕಡೆ ರಸ್ತೆನೆ ಮಾಡಿದ್ರೆ ಬಿಲ್ ಮಾಡಿದ್ರಲ್ಲ, ಈಗ ಅವೆಲ್ಲ ನಡೀತಾವಂತಲ್ಲ ಕೇಳಿ ಇಲ್ಲಿ ಬ್ರದ ನಡೀತಾ ಇದೆಯಲ್ಲ. ಮತ್ತೆ ಇಂಥವ್ರನ್ನ ತಗೊಂಡು ನೀವು ರಸ್ತೆ ಕೆಲಸನೇ ಮಾಡದೆ ಕಳೆ ಬಿಲ್ ಮಾಡ್ಕೊಂಡ್ರು ಅಂತ ನೀವೇ ಹೇಳ್ತಾ ಇದ್ದೀರಿ. ಮತ್ತೆ ಇಂಥವ್ರನ್ನ ತಗೊಂಡು ನೀವು ರಾಜ್ಯ ಹೆಂಗಪ್ಪ ಉದ್ಧಾರ ಮಾಡ್ತೀರಿ? ನಾನು ಕೇಳೋದು ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ ಕಳೆ ಬಿಲ್ ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದೀರಲ್ಲ, ತನಿಖೆ ಮಾಡ್ತೀವಿ ಅಂತೇಳಿ. ಈ ರೀತಿಯ ಕೆಲಸ ಮಾಡಿದಂಥವ್ರನ್ನ ನೀವು ಮನೇಲಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ರಲ್ಲ ದಿವಸ, ಈಗ ಬನ್ನಿ 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 JDS ಕಾಂಗ್ರೆಸ್ಗೆ ಅಂತೇಳಿ ಇಂಥವ್ರನ್ನ ಕಟ್ಕೊಂಡು ಮತ್ತೆ ನೀವು ಮತ್ತೆ ಇದೇ ಕೆಲಸ ತಾನೇ ಮಾಡೋದು? ಇದನ್ನು ಜನ ಕೇಳ್ರಪ್ಪ, ಸಾಕು ಬಿಡಿ. ಗ್ಯಾರಂಟಿ ಯೋಜನೆ ಟೋಪಿ ಬ್ರದರ್, ಎಲ್ಲಿ ಕೊಟ್ಟವ್ರೆ ಗ್ಯಾರಂಟಿ ಯೋಜನೆ? 200 ಯೂನಿಟ್ ಕೊಟ್ಟವ್ರೆ ಎಲ್ಲಾರ್ಗು, ಎಲ್ಲಿ ಕೊಟ್ಟವ್ರೆ 200 ಯೂನಿಟ್? ಅಡ್ವರ್ಟೈಸ್ಮೆಂಟ್ ಬಸ್ಗಳಲ್ಲಿ ನೋಡಿದ್ರೆ 200 ಯೂನಿಟ್ ಅಂತಾರೆ, ಗೃಹಲಕ್ಷ್ಮಿ 2000 ಅಂತಾರೆ. ಎಷ್ಟು ಜನ ಕೊಟ್ಟಿದ್ವಿ 2000 ರೂಪಾಯಿನ? ಯಾವುದ್ರಲ್ಲಿ? ಭ್ರಷ್ಟಾಚಾರದಲ್ಲಿ. ಅದು ಹೊರತುಪಡಿಸಿ ಏನು ನಡೆದವ್ರೆ ಬ್ರದ? ಈಗ ಅದಕ್ಕೆ ನಡೀತಾವ್ರಲ್ಲ, ಈಗ ಎಲ್ಲ ಅವಳೊಬ್ರನ್ನ ಗರ್ವಾಪಸಿ ಮಾಡ್ಕೊಂಡು ಕಳ್ಳ ಬಿಲ್ ಮಾಡ್ತಿದ್ದಾರೆ ಮತ್ತೆ ತಗೊಂಡು ಮತ್ತೆ ಅದೇ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಸಂದೇಶ ತಾನೇ ಕೊಡ್ತಾ ಇರೋದು. ಇದನ್ನ ನಮ್ಮ ಜನ ಅರ್ಥ ಮಾಡ್ಕೋಬೇಕು ಬ್ರದ. ಆಗ ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ.